ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿವೆ? ನಾವು ಇಲ್ಲಿ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರವನ್ನು ಹೊಂದಿದೆ ಅಂತ ಹೇಳಿ ನೋಡೋ ಮೊದಲು ಇದನ್ನು ನಾವು ಅನೇಕ ವಿಧದಲ್ಲಿ ಅನಲೈಸ್ ಮಾಡಬಹುದು. ಒಂದು ಗ್ರಾಫಿಕಲ್ ಮೆಥಡ್, ನಕ್ಷೆಯ ವಿಧಾನವನ್ನು ಬಳಸೋದಾದರೆ ಈ ಎರಡು ರೇಖೆಗಳು ಒಂದೇ ಬಿಂದುವಿನಲ್ಲಿ ಸಂಸಿದ್ವು ಅಂತ ಹೇಳಿದ್ರೆ ಈ ರೇಖೆಗಳು ಒಂದು ಪರಿಹಾರವನ್ನು ಮಾತ್ರ ಹೊಂದಿರುತ್ತೆ. ಆ ಎರಡೂ ರೇಖೆಗಳು ಛೇದಿಸೋದೇ ಇಲ್ಲ, ಎರಡೂ ರೇಖೆಗಳು ಸಮಾಂತರ ಅಂತ ಹೇಳಿದ್ರೆ ಆಗ ಆ ರೇಖೆಗಳಿಗೆ ಪರಿಹಾರ ಇರೋದಿಲ್ಲ. ಎರಡೂ ರೇಖೆಗಳನ್ನು ಸುಲಭ ರೂಪಕ್ಕೆ ತಂದರೆ ಆ ಎರಡೂ ರೇಖೆಗಳು ಒಂದೇ ರೇಖೆ ಆಗಿದೆ ಅಂತ ಆಯಿತು ಅಂತ ಹೇಳಿದ್ರೆ ಆ ಸರಳ ರೇಖೆಗಳ ಪ್ರತಿಯೊಂದು ಬಿಂದುವು ಸಹ ಪರಿಹಾರ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತೆ. ನಾನೀಗ ಇದನ್ನು ಬೀಜಗಣಿತವಾಗಿ ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತೇಳಿ ನೋಡೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. 5x-9y=16. ಎಕ್ಸನ್ನು ಎಲಿಮಿನೇಟ್ ಮಾಡುವ ಸಲುವಾಗಿ ಎರಡನೇ ಸಮೀಕರಣವನ್ನು -1 ಗುಣಿಸ್ತಾ ಇದ್ದೇನೆ. -1 ಗುಣಿಸಿದ ನಂತರ ಎರಡನೇ ಸಮೀಕರಣ ಈ ರೀತಿ ಆಗ್ತಾ ಇದೆ. -5x+9y=-36. ಎರಡೂ ಸಮೀಕರಣಗಳ ಮೊತ್ತವನ್ನು ಕಂಡುಹಿಡಿದ್ರೆ +5x-5x ಕ್ಯಾನ್ಸಲ್ ಆಗ್ತಾ ಇದೆ. -9y+9y ಕ್ಯಾನ್ಸಲ್ ಆಗಿ ಎಡಬದಿಯಲ್ಲಿ 0 ಉಳ್ಕೊಳ್ತಾ ಇದೆ. ಇನ್ನು ಬಲಬದಿಯಲ್ಲಿ +16-36 ಅಂತ ಹೇಳಿದ್ರೆ -20. ಯಾವ ಎಕ್ಸ್ ವೈ ಬೆಲೆಯೂ ಸಹ 0 20 ಸಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಿಹಾರವನ್ನು ಹೊಂದಿರೋದಿಲ್ಲ. ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಿಹಾರವನ್ನು ಹೊಂದಿರೋದಿಲ್ಲ ಅಂತ ಹೇಳಿ ತಿಳ್ಕೋಬೋದು. ಇದನ್ನು ನಾವು ಇನ್ನೊಂದು ರೀತಿಯಾಗಿಯೂ ಸಹ ನೋಡ್ಬೋದು. ರೇಖಾತ್ಮಕ ಸಮೀಕರಣಗಳ ಚರಾಕ್ಷರಗಳ ಅನುಪಾತವನ್ನು ಮತ್ತು ಸ್ಥಿರಾಂಕಗಳ ಅನುಪಾತವನ್ನು ತೆಗೆದುಕೊಂಡು ಸಹ ನಾವು ಎಷ್ಟು ಪರಿಹಾರವನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿ ಹೊಂದಿರುತ್ತೆ ಅಂಥೇಳಿ ನಿರ್ಧಾರ ಮಾಡ್ಬೋದು. ಅದಕ್ಕಾಗಿ ನಾನು ಮೊದಲಿಗೆ ಈಗ ಎಕ್ಸ್ ಚರಾಕ್ಷರದ ಸಹಗುಣಕಗಳ ಅನುಪಾತವನ್ನು ತೆಗೆದುಕೊಳ್ತೇನೆ. ಇಲ್ಲಿ ಮೊದಲನೇ ಸಮೀಕರಣದಲ್ಲಿ 5 ಇನ್ನು ಎರಡನೇ ಸಮೀಕರಣದಲ್ಲಿಯೂ ಸಹ 5 5/5 ಇದು ಎಕ್ಸ್ ಚರಾಕ್ಷರಗಳ ಅನುಪಾತವಾಯಿತು. ಇನ್ನು ವೈ ಚರಾಕ್ಷರಗಳ ಅನುಪಾತ ತೆಗೆದುಕೊಂಡ್ರೆ -9 ಮೊದಲನೇ ಸಮೀಕರಣದಲ್ಲಿ, ಎರಡನೇ ಸಮೀಕರಣದಲ್ಲಿಯೂ ಸಹ -9 ಆಗಿದೆ. ಇನ್ನು ಸ್ಥಿರಾಂಕಗಳ ಅನುಪಾತವನ್ನು ತೆಗೆದುಕೊಂಡ್ರೆ ಮೊದಲನೇ ಸಮೀಕರಣದ ಸ್ಥಿರಾಂಕ 16, ಎರಡನೇ ಸಮೀಕರಣದ ಸ್ಥಿರಾಂಕ 36, 16/36. ಇದನ್ನು ನಾವೀಗ ಸರಳ ರೂಪದಲ್ಲಿ ನೋಡೋದಾದರೆ 5/5 ಅಂತ ಹೇಳಿದ್ರೆ ಅದು 1 ಆಗಿದೆ. -9/-9 ಅಂತ ಹೇಳಿದ್ರೆ ಅದು ಸಹ 1 ಆಗಿದೆ. ಇನ್ನು 16/36 ಇದರ ಸರಳ ರೂಪವನ್ನು ನೀವು ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ 4/9. ಇಲ್ಲಿ ಎಕ್ಸ್ ಮತ್ತು ವೈ ಚರಾಕ್ಷರಗಳ ಅನುಪಾತ ಸಮವಾಗಿದ್ದು ಈ ಎರಡೂ ಅನುಪಾತಗಳು ಸ್ಥಿರಾಂಕಗಳ ಅನುಪಾತಕ್ಕೆ ಸಮ ಇರೋದಿಲ್ಲ. ಅಂದರೆ ನೀವು ಎಕ್ಸ್ನ ಸಹಗುಣಕವನ್ನು ನೋಡಿದ್ರೆ ಇಳಿಜಾರು ಸಮವಾಗಿದೆ, ಆದರೆ ಸ್ಥಿರಾಂಕ ಬೇರೆ ಬೇರೆ ಆಗಿದೆ. ವೈ ಅಂತಚ್ಛೇದ ಬೇರೆ ಬೇರೆ ಆಗಿದೆ. ಇಳಿಜಾರು ಸಮವಿದ್ದು ವೈ ಅಂತಚ್ಛೇದ ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ ಆಗ ಆ ಎರಡೂ ರೇಖೆಗಳು ಸಮಾಂತರ ಸರಳ ರೇಖೆಗಳಾಗ್ತವೆ, ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿರೋದಿಲ್ಲ. ಹಾಗಾಗಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಇಲ್ಲ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಈಗ ನೀವು ಎರಡನೇ ಉದಾಹರಣೆಯನ್ನು ನೋಡಿದ್ರೆ ಇಲ್ಲಿರುವಂಥದ್ದು -6x+4y=2, 3x-2y=-1. ನಾನು ಮತ್ತೆ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತೇನೆ. 6x+4y=2. ವೈಯನ್ನು ಎಲಿಮಿನೇಟ್ ಮಾಡುವ ಸಲುವಾಗಿ ಎರಡನೇ ಸಮೀಕರಣವನ್ನು ಎರಡೂ ಬದಿಯಲ್ಲಿ 2 ಗುಣಿಸ್ತಾ ಇದ್ದೇನೆ. ಗುಣಿಸಿದ ನಂತರ 3x×2 ಅಂತ ಹೇಳಿದ್ರೆ 6x ಆಗುತ್ತೆ. -2y×2 ಅಂತ ಹೇಳಿದ್ರೆ -4y
ಈಕ್ವಲ್ಸ್ ಮೈನಸ್ 1 ಇಂಟು 2 ಅಂತ ಹೇಳಿದ್ರೆ ಮೈನಸ್ 2 ಆಗತ್ತೆ. ಈಗ ಈ ಎರಡೂ ಸಮೀಕರಣಗಳ ಮೊತ್ತವನ್ನು ಕಂಡುಹಿಡಿದ್ರೆ ಪ್ಲಸ್ 6x ಮೈನಸ್ 6x ಕ್ಯಾನ್ಸಲ್ ಆಗ್ತಾ ಇದೆ, ಹಾಗೆ ಪ್ಲಸ್ 4y ಮೈನಸ್ 4y ಕ್ಯಾನ್ಸಲ್ ಆಗಿ ಎಡಬದಿಯಲ್ಲಿ 0 ದೊರಕ್ತಾ ಇದೆ. ಇನ್ನು ಬಲಬದಿಯಲ್ಲಿ ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗಿ 0 ದೊರಕ್ತಾ ಇದೆ. 0 ಈಕ್ವಲ್ಸ್ 0, ಹೌದು ಇದು ಸರಿ, 0 0ಗೆ ಸಮ. ಇಲ್ಲಿ ಅನೇಕ ಎಕ್ಸ್ ವೈ ಬೆಲೆಗಳು ಸಮೀಕರಣಗಳಿಗೆ ಪರಿಹಾರ ಆಗಿದೆ. ಮೊದಲನೇ ಸಮೀಕರಣವನ್ನು ಮೈನಸ್ 2ರಿಂದ ಭಾಗಿಸಿದ್ರಿ ಅಂತ ಹೇಳಿದ್ರೆ ಮೈನಸ್ 6 ಭಾಗಿಸು ಮೈನಸ್ 2 ಅಂದರೆ 3x ದೊರಕುತ್ತೆ, ಪ್ಲಸ್ 4y ಮೈನಸ್ 2 ಅಂತ ಹೇಳಿದ್ರೆ ನಮಗೆ ಮೈನಸ್ 2y ದೊರಕುತ್ತೆ, ಹಾಗೆ 2 ಭಾಗಿಸು ಮೈನಸ್ 2 ಅಂತ ಹೇಳಿದ್ರೆ ಮೈನಸ್ 1 ಸಿಗತ್ತೆ. ಅಂದರೆ ಮೊದಲನೇ ಸಮೀಕರಣವನ್ನು ಸುಲಭೀಕರಿಸಿದ್ರೆ ನಮಗೆ ಎರಡನೇ ಸಮೀಕರಣವೇ ದೊರಕ್ತಾ ಇದೆ. ಈ ಎರಡೂ ಸಮೀಕರಣಗಳು ಒಂದೇ ಸಮೀಕರಣಗಳಾಗಿರೋದ್ರಿಂದ ಇದರ ನಕ್ಷೆ ತೆಗೆದುಕೊಂಡ್ರೆ ಎರಡೂ ಸರಳ ರೇಖೆಗಳು ಒಂದನ್ನೊಂದು ಕೋಯಿನ್ಸೈಡ್ ಆಗ್ತಾ ಇರ್ತವೆ. ಆ ಸರಳ ರೇಖೆಯ ಪ್ರತಿಯೊಂದು ಬಿಂದುವು ಸಹ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಆಗಿರುತ್ತೆ. ಹಾಗಾಗಿ ಈ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತೆ. ಇದನ್ನು ನಾವು ಸಹಗುಣಕಗಳ ಅನುಪಾತದಲ್ಲಿ ಹೇಳೋದಾದರೆ ನಾನು ಕ್ವಿಕ್ ಆಗಿ ಬರ್ತ್ಕೊಳ್ತೇನೆ. ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ ಮೈನಸ್ 6 ಆಗಿದೆ, ಹಾಗೆ ಎರಡನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 3 ಆಗಿದೆ, ಇನ್ನು ಮೊದಲನೇ ಸಮೀಕರಣದಲ್ಲಿ ವೈನ ಸಹಗುಣಕ 4 ಆಗಿದೆ, ಎರಡನೇ ಸಮೀಕರಣದಲ್ಲಿ ವೈನ ಸಹಗುಣಕ ಮೈನಸ್ 2 ಆಗಿದೆ. ಸ್ಥಿರಾಂಕಗಳನ್ನು ತೆಗೆದುಕೊಂಡ್ರೆ ಮೊದಲನೇ ಸಮೀಕರಣದ ಸ್ಥಿರಾಂಕ 2 ಆಗಿದೆ, ಎರಡನೇ ಸಮೀಕರಣದ ಸ್ಥಿರಾಂಕ ಮೈನಸ್ 1 ಆಗಿದೆ. ಇದನ್ನು ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ 6 ಭಾಗಿಸು 3 ಅಂತ ಹೇಳಿದ್ರೆ ಅದು ಮೈನಸ್ 2 ಆಗಿದೆ, ಹಾಗೆ 4 ಭಾಗಿಸು ಮೈನಸ್ 2 ಅಂತ ಹೇಳಿದ್ರೂ ಸಹ ಅದು ಮೈನಸ್ 2 ಆಗಿದೆ. ಹಾಗಾಗಿ ಎರಡು ಅನುಪಾತಗಳು ಸಮ ಆಗಿದ್ದಾವೆ. ಹಾಗೆ 2 ಭಾಗಿಸು ಮೈನಸ್ 1 ಅಂತ ಹೇಳಿದ್ರು ಸಹ ಮೈನಸ್ 2 ಆಗಿದೆ. ಈ 3 ಅನುಪಾತಗಳು ಸಹ ಸಮ ಆಗಿವೆ, ಅಂದರೆ ಇಳಿಜಾರು ಸಹ ಸಮವಾಗಿದ್ದು ವೈ ಅಂತಃಛೇದವು ಸಹ ಒಂದೇ ಆಗಿದೆ. ಹಾಗಾಗಿ ಈ ಎರಡೂ ರೇಖೆಗಳು ಒಂದನ್ನೊಂದು ಕೋಯಿನ್ಸೈಡ್ ಆಗಿ ಅಪರಿಮಿತ ಪರಿಹಾರಗಳನ್ನು ಹೊಂದಿವೆ. ಇನ್ನು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಮೂರನೇ ಉದಾಹರಣೆಯನ್ನು ನೋಡಿದ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನದಲ್ಲಿ ಹಲವು ಸರಿಯಾದ ಹಂತಗಳನ್ನು ಅನುಸರಿಸಿದ ನಂತರ ರಮ್ಯಾ ಮೈನಸ್ 5 ಈಕ್ವಲ್ಸ್ 20 ಸಮೀಕರಣವನ್ನು ಪಡೆಯುತ್ತಾಳೆ. ಹಾಗಾದರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿವೆ? ಇಲ್ಲಿರುವಂತಹ ರೇಖಾತ್ಮಕ ಸಮೀಕರಣಗಳು 4x ಪ್ಲಸ್ 3y ಈಕ್ವಲ್ಸ್ 10, 8x ಪ್ಲಸ್ 6y ಈಕ್ವಲ್ಸ್ ಮೈನಸ್ 5. ಈ ಹಿಂದೆ ನಾವು ಎರಡು ಸಮೀಕರಣಗಳನ್ನು ನೋಡಿದ್ದೇವೆ, ಆ ಒಂದು ವಿವರಣೆಯನ್ನು ಅನುಸರಿಸಿ ನೀವೇ ಈ ಒಂದು ಪ್ರಶ್ನೆಗೆ ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಯೋಚಿಸಿ ಅಂತೇಳಿ ನಾನು ಎನ್ಕರೇಜ್ ಮಾಡ್ತೀನಿ. ಹಾಂ, ಎರಡೂ ಸಮೀಕರಣದ ಎಡಬದಿಯನ್ನು ಗಮನಿಸಿದ್ರೆ ನಾವು ಮೊದಲನೇ ಸಮೀಕರಣವನ್ನು 2ರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಎರಡನೇ ಸಮೀಕರಣವೇ ದೊರಕ್ತಾ ಇದೆ. 4 8 ಎಕ್ಸ್ ಪ್ಲಸ್ 3 6 ವೈ. ಆದರೆ ಬಲಬದಿಯಲ್ಲಿ ಸ್ಥಿರಾಂಕ ಇಲ್ಲಿ ಮೈನಸ್ 5 ಇದೆ, ಇಲ್ಲಿ 20 ಬರುತ್ತೆ. ಮೈನಸ್ 5 ಈಕ್ವಲ್ಸ್ 20 ಅನ್ನೋದು ಅಸಾಧ್ಯ ಆಗಿದೆ. ಹಾಗಾಗಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಿಹಾರವನ್ನು ಹೊಂದಿರೋದಿಲ್ಲ. ಕಾರಣ ನಾನೀಗ ಮೊದಲನೇ ಸಮೀಕರಣವನ್ನು 2ರಿಂದ ಗುಣಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು 8x ಪ್ಲಸ್ 6y ಈಕ್ವಲ್ಸ್ 20. ಇಲ್ಲಿ ನೀವು ನೋಡಿದ್ರೆ ಇಳಿಜಾರು ಒಂದೇ ಆಗಿದೆ, ಸಮವಾಗಿದೆ, ಆದರೆ ವೈ ಅಂತ ಛೇದ ಬೇರೆ ಬೇರೆ ಆಗಿದೆ. ಹಾಗಾಗಿ ಈ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದು ಯಾವುದೇ ಪರಿಹಾರವನ್ನು ಹೊಂದಿರೋದಿಲ್ಲ. ಇದನ್ನು ನೀವು ಅನುಪಾತವನ್ನು ಬರೆಯೋದ್ರ ಮೂಲಕ ಸಹ ವೆರಿಫೈ ಮಾಡಬಹುದು. ಈಗ ಮತ್ತೊಂದು ಉದಾಹರಣೆಯನ್ನು ನಾವು ಕ್ವಿಕ್ ಆಗಿ ನೋಡೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನದಲ್ಲಿ ಹಲವು ಸರಿಯಾದ ಹಂತಗಳನ್ನು ಅನುಸರಿಸಿದ ನಂತರ ರಿಯಾಸ್ 5y ಈಕ್ವಲ್ಸ್ ಮೈನಸ್ 5 ಸಮೀಕರಣವನ್ನು ಪಡೆಯುತ್ತಾನೆ. ಹಾಗಾದರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿವೆ? ರಿಯಾಸ್ ಪಡೆದಂತಹ ಒಂದು ಸಮೀಕರಣ 5y ಈಕ್ವಲ್ಸ್ ಮೈನಸ್ 5 ಆಗಿದೆ.
ನಾವು ಸಮೀಕರಣದ ಎರಡೂ ಬದಿ ವೈಗೆ ಬಿಡಿಸುವ ಸಲುವಾಗಿ ಐದರಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ ಎಡಬದಿಯಲ್ಲಿ ವೈ ಮಾತ್ರ ಉಳ್ಕೊಳ್ಳುತ್ತೆ, ಬಲಬದಿಯಲ್ಲಿ ಮೈನಸ್ ಒಂದು ದೊರಕುತ್ತೆ. ವೈನ ಬೆಲೆ ಮೈನಸ್ ಒಂದು ಆಯಿತು. ಇನ್ನು ಎಕ್ಸ್ನ ಬೆಲೆಯನ್ನು ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ವೈಗೆ ಆದೇಶಿಸಿ ಕಂಡುಹಿಡಿಯೋದಾದರೆ ಐದು ಎಕ್ಸ್ ಮೈನಸ್ ಎರಡು ಇಂಟು ಮೈನಸ್ ಒಂದು ಈಕ್ವಲ್ಸ್ ಆರು, ಐದು ಎಕ್ಸ್ ಪ್ಲಸ್ ಎರಡು ಈಕ್ವಲ್ಸ್ ಆರು. ಇನ್ನು ಸಮೀಕರಣದ ಎರಡೂ ಬದಿಯಲ್ಲಿ ನಾವು ಮೈನಸ್ ಎರಡನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎಡಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು ಐದು ಎಕ್ಸ್, ಬಲಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು ನಾಲ್ಕು. ಎಕ್ಸ್ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿಯನ್ನು ಐದರಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಬೆಲೆ ದೊರಕುತ್ತೆ. ಎಕ್ಸ್ ಈಕ್ವಲ್ಸ್ ನಾಲ್ಕು ಬೈ ಐದು, ಎಕ್ಸ್ ಈಕ್ವಲ್ಸ್ ನಾಲ್ಕು ಬೈ ಐದು. ನೀವಿಲ್ಲಿ ಗಮನಿಸಬಹುದು ಈ ಎರಡೂ ಸಮೀಕರಣಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದ್ದು ನಿಖರವಾದಂತಹ ಒಂದು ಪರಿಹಾರವನ್ನು ಮಾತ್ರ ಹೊಂದಿದ್ದಾವೆ. ಇದನ್ನು ನೀವು ಅನುಪಾತದ ರೂಪದಲ್ಲಿ ಬರೆದುಕೊಂಡು ತಾಳೆ ನೋಡಿದ್ರೆ ಎಕ್ಸ್ನ ಅನುಪಾತವಾಗಲಿ ವೈನ ಅನುಪಾತವಾಗಲಿ ಸ್ಥಿರಾಂಕಗಳ ಅನುಪಾತವಾಗಲಿ ಒಂದಕ್ಕೊಂದು ಸಮ ಇರೋದಿಲ್ಲ. ಈಗ ಆಲ್ರೆಡಿ ಈ ಹಿಂದಿನ ಉದಾಹರಣೆಗಳನ್ನು ಗಮನಿಸಬೇಕಾದ್ರೆ ಅನುಪಾತವನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಳಿದ್ದೇನೆ. ಈ ರೇಖಾತ್ಮಕ ಸಮೀಕರಣಗಳು ಒಂದು ಪರಿಹಾರವನ್ನು ಮಾತ್ರ ಹೊಂದಿವೆ. ಇನ್ನು ಕೊನೆಯದಾಗಿ ಮತ್ತೊಂದು ಉದಾಹರಣೆಯನ್ನು ನಾವು ಕ್ವಿಕ್ಕಾಗಿ ನೋಡ್ಬಿಡೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನದಲ್ಲಿ ಹಲವು ಸರಿಯಾದ ಹಂತಗಳನ್ನು ಅನುಸರಿಸಿದ ನಂತರ ಲೀಲಾ ಸೊನ್ನೆ ಈಕ್ವಲ್ ಸೊನ್ನೆ ಸಮೀಕರಣವನ್ನು ಪಡೆಯುತ್ತಾಳೆ. ಹಾಗಾದರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿವೆ? ನಾನು ಈ ಒಂದು ಸಮಸ್ಯೆಯನ್ನು ನೀವಾಗೆ ಯೋಚಿಸಿ ಉತ್ತರವನ್ನು ಕಂಡಿಡೀರಿ ಅಂತೇಳಿ ಎನ್ಕರೇಜ್ ಮಾಡ್ತೇನೆ. ಇಲ್ಲಿ ಕೊಡುವಂತಹ ಹಿಂಟ್ ಏನಂತ ಹೇಳಿದ್ರೆ ನೀವು ಎರಡನೇ ಸಮೀಕರಣವನ್ನು ಮೈನಸ್ ಮೂರರಿಂದ ಭಾಗಿಸಿದ್ರೆ ನಿಮಗೆ ಬರುವಂತಹ ಉತ್ತರ ಏನು ಅಂಥೇಳಿ ನೋಡಿ. ಎರಡೂ ಬದಿಯಲ್ಲಿ ಸೊನ್ನೆ ಈಕ್ವಲ್ ಸೊನ್ನೆ ಯಾವಾಗ ಆಗುತ್ತೆ? ಈ ಹಿಂದಿನ ಉದಾಹರಣೆಯಲ್ಲಿ ನೀಡಿದಂತಹ ವಿವರಣೆಯನ್ನು ಗಮನಿಸಿ ಈ ಒಂದು ರೇಖಾತ್ಮಕ ಸಮೀಕರಣ ಯಾವ ಪರಿಹಾರವನ್ನು ಹೊಂದಿದೆ ಅಂಥೇಳಿ ನೀವು ತೀರ್ಮಾನಕ್ಕೆ ಬರಬಹುದಾಗಿದೆ. ಎರಡನೇ ಸಮೀಕರಣವನ್ನು ಮೈನಸ್ ಮೂರರಿಂದ ಭಾಗಿಸಿದ್ರಿ ಅಂತ ಹೇಳಿದ್ರೆ ಉತ್ತರ ಸುಲಭವಾಗಿ ದೊರಕುತ್ತೆ. ಇದನ್ನು ನಿಮ್ಮ ಒಂದು ಯೋಚನೆಗೆ ನಾನು ಬಿಟ್ಟಿದ್ದೇನೆ.